Hi friends, welcome back to my channel. Bunny friends, ivatina recipe ration akki rave inda idli madodu hege anta nodkon barana. Modledagi nanu illi 1 bowl agostu uddin belina tagota idini. Matte 1 spoon agostu mente kalna tagondidini. Matte 3 tablespoon agostu sabudanina tagota idini. Ivaga idanella sersi clean agi ond 3 inda 4 sari clean agi toddu itkoli. Matte bere neer haki 5 rinda 6 gante nenaskoli. Nantara mixi hakuvaga ond kade ಉದ್ದಿನ ಬೇಳೆ ತಗೊಂಡಿದ್ವಲ್ಲ ಅದೇ ಮೆಜರ್ಮೆಂಟ್ ಅಲ್ಲಿ ಈ ಬೌಲ್ ಇಂದ 3 ಬೌಲ್ ಆಗುವಷ್ಟು ರವೆನ ತಗೋತಾ ಇದೀನಿ 3 ಬೌಲ್ ರವೆಗೆ 1 ಬೌಲ್ ಆಗುವಷ್ಟು ಉದ್ದಿನ ಬೇಳೆ ತಗೊಂಡಿದೀನಿ ಇವಾಗ ಇದನ್ನು ಕ್ಲೀನ್ ಆಗಿ ತೊಳೆದು ಇಟ್ಕೊಳ್ಳಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಉದ್ದಿನ ಬೇಳೆನ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ರುಬ್ಕೊಂಡು ಬನ್ನಿ ನಂತರ ನಾನು ಇಲ್ಲಿ 1 ಬೌಲ್ ಆಗುವಷ್ಟು ಅವಲಕ್ಕಿನ ನೆನೆ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಇವಾಗ ಅಕ್ಕಿ ರವೆ ತೊಳೆದಿಟ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರು ಹಾಕಬೇಡಿ ಫ್ರೆಂಡ್ಸ್ ತುಂಬ ಗಟ್ಟಿಯಾಗೂ ಇರಬಾರ್ದು ಮತ್ತು ತುಂಬ ನೀರಾಗೂ ಇರಬಾರ್ದು ಈ ರೀತಿ ಅದಕ್ಕೆ ರೆಡಿ ಮಾಡ್ಕೊಳ್ಳಿ ಮತ್ತು ಇವಾಗ ಲಿಡ್ ಕ್ಲೋಸ್ ಮಾಡಿ ಓವರ್ ನೈಟು ನೆನೆಯೋಕ್ಬಿಡಿ ಇವಾಗ ಬೆಳಿಗ್ಗೆಗೆ ನೋಡಿ ಇಟ್ಟು ತುಂಬ ಉಬ್ಬಿ ಬಂದಿದೆ ಈ ರೀತಿ ಆದರೆ ಚೆನ್ನಾಗಿ ಬರ್ತವೆ ಇಡ್ಲಿ ಇವಾಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅರ್ಧ ಸ್ಪೂನ್ ಆಗೋಷ್ಟು ಸೋಡಾ ಪುಡಿ ತಗೋತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಹಾಗೆ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇಡ್ಲಿ ಪಾತ್ರೆಗೆ ನೀರು ಹಾಕಿ ನೀರು ಕಾಯೋಕೆ ಇಟ್ಟಿದ್ದೀನಿ ಇವಾಗ ಎಲ್ಲ ತಟ್ಟೆಗೂ ಎಣ್ಣೆ ಹಚ್ಕೊಳ್ಳಿ ಇವಾಗ ಇದಕ್ಕೆ ಹಿಟ್ಟನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಇದೇ ರೀತಿ ಎಲ್ಲ ತಟ್ಟೆಗೂ ಹಿಟ್ಟನ್ನ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಇಡ್ಲಿ ಮಾತ್ರ ಸೂಪರಾಗಿ ಬರ್ತವೆ ಹೊರಗಡೆ ಇಡ್ಲಿ ರವೆ ತಗೊಂಬಂದು ಮಾಡ್ತೀವಲ್ಲ ಅದೇ ಟೇಸ್ಟೇ ಕೊಡ್ತವೆ ಮತ್ತು ತುಂಬಾ ಸ್ಮೂತಾಗಿ ಬರ್ತವೆ ಇದೇ ರೀತಿ ಎಲ್ಲನೂ ಹಾಕ್ಕೊಂಡು ಇವಾಗ ಇಡ್ಲಿ ಪಾತ್ರೆಗೆ ಸ್ಟ್ಯಾಂಡ್ನ ಹಾಕ್ಕೊಳ್ಳಿ ನಂತರ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬಿಟ್ಟಮೇಲೆ ತೆಗಿತಾ ಇದ್ದೀನಿ ತೆಗೆದ ತಕ್ಷಣ ಇಡ್ಲಿನ ತೆಕ್ಕೋಬೇಡಿ ಫ್ರೆಂಡ್ಸ್ ಒಂದು 2 ನಿಮಿಷ ಬಿಟ್ಟಮೇಲೆ ತೆಕ್ಕೊಳ್ಳಿ ನೋಡಿ ಸ್ವಲ್ಪನೂ ತಟ್ಟೆಗೆ ಅಂಟ್ಕೋತಾ ಇಲ್ಲ ನೀಟಾಗಿ ಬರ್ತಾ ಇದೆ ನೋಡಿದ್ರಲ್ಲ ಸ್ಪೂನಿನ ಸಹಾಯದಿಂದ ಎಷ್ಟು ನೀಟಾಗಿ ಇಡ್ಲಿನ ತೆಗಿಬೋದು ಒಂಚೂರು ತಟ್ಟೆಗೆ ಅಂಟ್ಕೊಳ್ಳಲ್ಲ ಫ್ರೆಂಡ್ಸ್ ಇವಾಗ ಎಲ್ಲ ಇಡ್ಲಿ ರೆಡಿ ಆಯಿತು ಮತ್ತು ಇಡ್ಲಿ ಜೊತೆ ಚಟ್ನಿ ಸಾಂಬಾರನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹೊರಗಡೆ ರವೆ ತಂದು ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಇಡ್ಲಿ ಅಕ್ಕಿಯಲ್ಲಿ ರವೆನ ಮಾಡಿಸಿ ಈ ರೀತಿ ಇಡ್ಲಿ ಮಾಡೋದ್ರಿಂದ ಟೇಸ್ಟು ಸೂಪರಾಗಿರುತ್ತೆ ಮತ್ತು ಇಡ್ಲಿನೂ ತುಂಬ ಸ್ಮೂತಾಗಿ ಬಂದಿರುತ್ತೆ ನೋಡಿ ಈ ರೀತಿ ನೋಡಿ ಇಡ್ಲಿ ತುಂಬಾ ಸ್ಮೂತಾಗಿ ಬಂದಿದೆ ಫ್ರೆಂಡ್ಸ್ ನೀವು ಇದೇ ರೀತಿ ನಿಮ್ಮ ಮನೆಯಲ್ಲೇನು ಇಡ್ಲಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಾಗ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟೊತ್ತು ನನ್ನ ಚಾನಲ್ನ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು